ಇದುವರೆಗೆ ನಾನು ನೋಡಿದಂತಹ ಎಲ್ಲ ತೋಪುಗಳಲ್ಲಿ ಅತ್ಯಂತ ವಿಶೇಷ ಮತ್ತು ಭಾರತದಲ್ಲಿ ವಿಶಿಷ್ಟವಾದಂತಹ ಟಗರಿನ ಚಿತ್ರವುಳ್ಳಂತಹ ತೋಪು ಯಾವುದಾದರೂ ಇದೆ ಅಂತಂದ್ರೆ ಅದು ದೇವಗಿರಿಯ ಕೋಟೆ ಮೇಲೆ ಇರತಕ್ಕಂತ ಇಲ್ಲೊಂದು ಅತ್ಯಂತ ಎತ್ತರವಾದಂತಹ ಟಾಪ್ ಬ್ರಿಡ್ಜ್ ಅನ್ನು ಕೂಡ ಏನಂತೇಳಿ ನಾವು ಕರಿತೀವಿ ಇದನ್ನ ಮೇಂದಾ ಟಾಪ್ ಅಂತ ಕೂಡ ಕರೀತಾರೆ ಅಂದ್ರೆ ಮೇಂದಾ ಟಾಪ್ ಅಂತಕಂತ ಒಂದು ಬ್ರಿಡ್ಜ್ದ ಹೆಸರಿದು ಅಂದ್ರೆ ಎತ್ತರವಾದಂತ ಗೋಪುರಕ್ಕೆ ಒಂದು ಬ್ರಿಡ್ಜ್ ಅಂತ ಕೂಡ ಕರಿತೀವಿ ಇವುಗಳನ್ನು ಯಾಕೆ ಬಳಕೆ ಮಾಡ್ತಾರೆ ಅಂತ ಹೇಳಿದ್ರೆ ಇವುಗಳ ಮೇಲೆ ಏನಂದ್ರೆ ತೋಪುಗಳನ್ನು ಇಟ್ಟು ಎದುರುಗಡೆ ಬರತಕ್ಕಂತ ಶತ್ರು ಸೇನೆಯನ್ನು ನಾಶಪಡಿಸಲು ಏನಂದ್ರೆ ಈ ರೀತಿ ಎತ್ತರವಾದಂತ ಕೋಟೆಯ ಒಳಭಾಗದಲ್ಲಿ ಸೈನಿಕರ ರಕ್ಷಣೆಗೋಸ್ಕರ ಈ ಒಂದು ಎತ್ತರವಾದಂತ ಟಾಪ್ಗಳನ್ನು ಕಟ್ಟಿಕೊಳ್ತಾ ಇದ್ರು ಹಾಗಾದ್ರೆ ಬನ್ನಿ ಇದರ ಮೇಲ್ಭಾಗಕ್ಕೆ ಏನಿದೆ ನೋಡೋಣ ವಿಶೇಷವಾಗಿ ಇಲ್ಲಿ ಮೇಂದಾ ಟಾಪ್ ಅಂತ ಹೇಳಿ ನಾವು ಇದನ್ನು ಕರಿತೀವಿ ಈ ಮೇಂದಾ ಟಾಪ್ ದಲ್ಲಿ ಇರ್ತವೆ ಏನಂದ್ರೆ ಒಂದು ವಿಶೇಷವಾದಂತಹ ಕೆನಾನ್ ಅನ್ನ ಏನಂದ್ರೆ ನಾವು ನೋಡ್ತೀವಿ ಈಗ ಕೋಟೆ ಏನಿದೆ ಈ ಕೋಟೆಯ ಮಧ್ಯದ ಭಾಗದಲ್ಲಿ ನಾವಿದ್ದೀವಿ ಇವಾಗ ಕರೆಕ್ಟಾಗಿ ಇನ್ನು ಮಧ್ಯದ ಅರ್ಧ ಭಾಗ ಮೇಲುಗಡೆ ಇನ್ನೂ ಕೋಟೆ ಹತ್ತಬೇಕು ಅದರ ಮಧ್ಯದ ಭಾಗದಲ್ಲಿ ಒಂದು ವಿಶೇಷವಾದಂತಹ ತೋಪಿದೆ ಇದನ್ನು ಮೇಂದಾ ಟಾಪ್ ಅಂತ ಕೂಡ ಕರೀತಾರೆ ಇಲ್ಲಿ ವಿಶೇಷವಾದಂತಹ ಒಂದು ತೋಪನ್ನು ಕರಿತೀವಿ ಈ ತೋಪನ್ನು ಕೂಡ ಏನಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ಪಂಚ ಲೋಹದಿಂದ ತಯಾರು ಮಾಡಿದಂತಹ ಈ ಒಂದು ತೋಪು ಇದನ್ನು ಎಂತಹ ಒಂದು ಕುಲುಮೆಯಲ್ಲಿ ಅವರು ರೆಡಿ ಮಾಡಿದಿರಂತಕ್ಕಂತಹ ಒಂದು ಸಿಸ್ಟಮನ್ನು ಕೂಡ ನೀವು ಕಾಣ್ಬೋದು ಪಂಚ ಲೋಹದಲ್ಲಿ ತಾಮ್ರದ ಪ್ರಮಾಣ ಇಲ್ಲಿ ಜಾಸ್ತಿ ಇದ್ದಿದ್ದರಿಂದ ಈ ತಾಮ್ರದ ಇದು ಹೇಗೆ ನಿಮಗೆ ಕಾಣ್ತಾ ಇರುತ್ತೆ ಅಥವಾ ಹಿತ್ತಾಳೆ ಪ್ರಮಾಣ ಹೇಗೆ ನಿಮಗೆ ಜಾಸ್ತಿ ಕಾಣುತ್ತೆ ಅನ್ನೋದು ಕೂಡ ನೋಡ್ಬೋದು ಇದರ ಮೇಲೆ ಕೆಲವೊಂದಿಷ್ಟು ಉರ್ದು ಇದು ಪರ್ಷಿಯನ್ ಭಾಷೆಯಲ್ಲಿ ಪರ್ಷಿಯನ್ ಭಾಷೆಯಲ್ಲಿ ಇರತಕ್ಕಂತಹ ಶಾಸನಗಳನ್ನು ಕೂಡ ಏನಂದರೆ ನಾವು ಕಾಣ್ಬೋದು ಇಡೀ ಈ ಒಂದು ತೋಪನ್ನು ಯಾವ ರೀತಿ ಡಿಸೈನಿಂಗ್ ಮಾಡಿದಾರೆ ಅಂತಕ್ಕಂತಹ ಶೈಲಿಯನ್ನು ಕೂಡ ಏನಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಶಾಸನವನ್ನು ಕೂಡ ಏನಂದರೆ ಬರೆಸಿ ಅದಕ್ಕೊಂದು ಟಾಗ್ ಒಂದು ಸುತ್ತಲೂ ಏನಂದರೆ ಟ್ಯಾಗನ್ನು ಹಾಕಿದ್ದಾರೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಈ ಟಾಪನ್ನು ಹೇಗೆ ಮೂಮೆಂಟ್ ಮಾಡ್ತಿದ್ರು ಅನ್ನೋದಕ್ಕೆ ಏನಂದರೆ ಇಲ್ಲೊಂದು ವೃತ್ತಾಕಾರವಾದಂಥ ಸರ್ಕಲ್ ಇದೆ ಇದರಕ್ಕೆ ಒಂದು ಹೋಲಕ್ಕೆ ಇಡೀ ಟಾಪನ್ನು ಇದರ ಮೇಲ್ಭಾಗಕ್ಕೆ ಇಟ್ಟು ಇಡೀ ಮೂಮೆಂಟನ್ನು ಮಾಡ್ತಾ ಇದ್ರು ಅದನ್ನು ಇನ್ನೊಂದು ವಿಶೇಷವಾಗಿ ಇದಕ್ಕೆ ಎರಡು ಸಿಂಹಗಳನ್ನು ಇಲ್ಲಿ ಇಟ್ಟಿದ್ದಾರೆ ನೋಡಿ ಈ ಎರಡು ಸಿಂಹಗಳ ಮಧ್ಯೆ ಏನಂದರೆ ಇದು ಡೈರೆಕ್ಷನ್ ಇದು ಇಲ್ಲಿ ಡೈರೆಕ್ಷನ್ ನೀವು ನೋಡ್ಬೋದು ಈ ತೋಪನ ಹಿಂಭಾಗಕ್ಕೆ ನೀವು ಒಂಚೂರು ಬನ್ನಿ ಇದರ ಮೇಲೆ ಏನಂದರೆ ವಿಶೇಷವಾಗಿ ಪ್ರಾಣಿಗಳ ಚಿತ್ರ ಅಲ್ಲಿ ಸಿಂಹಗಳನ್ನು ಎರಡು ಸಿಂಹಗಳನ್ನು ಕಾಣ್ತೀವಿ ಹಿಂಭಾಗಕ್ಕೆ ನೀವು ಗಮನಿಸ್ಬೋದು ಇಲ್ಲಿ ಟಗರಿನ ಚಿತ್ರಣವನ್ನು ಇದುವರೆಗೆ ನಾನು ನೋಡಿದಂತಹ ಎಲ್ಲ ತೋಪುಗಳಲ್ಲಿ ಅತ್ಯಂತ ವಿಶೇಷ ಮತ್ತು ಭಾರತದಲ್ಲಿಯೇ ವಿಶಿಷ್ಟವಾದಂತಹ ಟಗರಿನ ಚಿತ್ರವುಳ್ಳಂತಹ ತೋಪು ಯಾವುದಾದ್ರೂ ಇದೆ ಅಂತೇಳಿದ್ರೆ ಅದು ದೇವಗಿರಿಯ ಕೋಟೆ ಮೇಲೆ ಇರತಕ್ಕಂತಹ ತೋಪು ಅಂತೇಳಿ ನಾವು ಕರಿಬೋದು ನೋಡಿ ಟಗರಿನ ಮುಖ ಹಿಂಭಾಗಕ್ಕೆ ಟಗರಿನ ಮುಖ ಟಗರಿನ ಅಂದರೆ ಈ ಟಗರಿನ ಕಾಳಗದ ಸಂದರ್ಭದಲ್ಲಿ ಕೊಬ್ಬಿದಂಥ ಒಂದು ಟಗರಿ ಏನಿರುತ್ತೆ ಆ ಟಗರಿನ ಚಿತ್ರಣವನ್ನು ಕೂಡ ಏನಂದ್ರೆ ಇಲ್ಲಿ ಮಾಡಿದ್ದಾರೆ ಆ ಕೋಡ್ಗಳನ್ನು ಡಿಸೈನಿಂಗ್ ಮಾಡಿದ್ ನೋಡಿ ಇದನ್ನು ಮಾಡಿದ್ದು ಕೇವಲ ಯಾವುದೇ ಒಂದು ಕಟ್ಟಿಗೆಯಲ್ಲೆಲ್ಲ ಕಲಾಕೃತಿಯಲ್ಲೆಲ್ಲ ಇದನ್ನು ಅತ್ಯಂತ ಬಿಸಿಯಾದಾಗ ಕಬ್ಬಿನ ತೋಪು ಏನಂದ್ರೆ ಅತ್ಯಂತ ಕಾದಂತಹ ಸಂದರ್ಭದಲ್ಲಿ ಇದನ್ನು ತಯಾರು ಮಾಡೋದಿದೆಯಲ್ಲ ಅದೇ ಆ ಒಂದು ಅವರ ಒಂದು ಕೌಶಲ್ಯ ಅಂತೇಳಿ ಹೇಳ್ಬೋದು ನಾನು ಅನೇಕ ಬಾರಿ ಹೇಳ್ತಾ ಇದ್ದೀನಿ ಈ ಕೋಟೆಗಳನ್ನು ಕಟ್ಟೋದಾಗಿರ್ಬೋದು ಅಥವಾ ಇವುಗಳನ್ನು ತಯಾರು ಮಾಡೋದಾಗಿರ್ಬೋದು ಅವರಲ್ಲಿ ಎಂತಹ ಅದ್ಭುತವಾದಂತಹ ಒಂದು ಕಲೆ ಇತ್ತೇಳಿ ಈ ತೋಪಿಗೆ ಬೆಂಕಿ ಹಾಕ್ತಕ್ಕಂಥ ಒಂದು ಇದನ್ನು ಕೇವಲ ಏನಂದ್ರೆ ಈ ತೋಪದ ಒಳಭಾಗಕ್ಕೆ ಎರಡು ಪಾರ್ಟ್ ಇರುತ್ತೆ ಅರ್ಧ ಭಾಗದವರೆಗೆ ಏನಂದ್ರೆ ಮದ್ದನ್ನು ತುಂಬುತ್ತಾ ಇದ್ರು ಇಲ್ಲಿಂದ ಇಲ್ಲಿವರೆಗೆ ಇಷ್ಟನ್ನು ಮದ್ದನ್ನು ತುಂಬುತ್ತಾ ಇದ್ರು ಮುಂಭಾಗದಲ್ಲಿ ಏನಂದ್ರೆ ಕಲ್ಲಿನ ಗುಂಡಗಳನ್ನು ಹಾಕ್ತಾ ಇದ್ರು ಈ ಮದ್ದಿಗೆ ಏನಂದ್ರೆ ಒಂದು ಸುರುಸುರಿ ಅಥವಾ ಬತ್ತಿಯನ್ನು ಹೊರಭಾಗಕ್ಕೆ ಇಲ್ಲಿ ರೀತಿ ಬಿಡ್ತಾ ಇದ್ರು ಈ ಬತ್ತಿಗೆ ಏನಂದ್ರೆ ಇಲ್ಲಿ ಹಚ್ಚಿದಾಗ ಈ ಇದಕ್ಕೆ ಡೈರೆಕ್ಷನ್ ಬೇಕಲ್ಲ ಇದಕ್ಕೆ ಯಾವ ದಿಕ್ಕಿಗೆ ಶತ್ರುಗಳು ಬರ್ತಿರ್ತಾರೆ ಆ ಡೈರೆಕ್ಷನ್ ನೋಡಿಕೊಳ್ಳಲು ಏನಂದ್ರೆ ಈ ಟಾಪ್ ಚಿಂಗಾರಿ ಟಾಪ್ ಏನಿದೆ ಇಲ್ಲಿ ಈ ಬೆಂಕಿ ಹಸಕ್ಕಂತಹ ಟಾಪ್ನ ನೇರವಾಗಿ ಬಂದು ಇಲ್ಲಿ ನೋಡಿ ಈ ಎರಡೂ ಸಿಂಹ ಮಧ್ಯದಲ್ಲಿ ಏನಂದ್ರೆ ಇದು ಲೈನಿಂಗ್ ಇದು ಇದು ಅವರಿಗೆ ಗುರಿ ಇಡಲು ಮಾಡಿಕೊಂಡಂತ ಒಂದು ವ್ಯವಸ್ಥೆ ಇದು ಇಲ್ಲಿಂದ ನೇರವಾಗಿ ಬಂದು ಇಲ್ಲೊಂದು ಅಶೋಕದ ಗಿಡ ತರ ಒಂದು ಗಿಡವನ್ನು ಮಾಡಿಕೊಂಡಿದ್ದಾರೆ ನೋಡಿ ಇಲ್ಲಿಂದ ಈ ಗಿಡದ ಟಾಪ್ ತುದಿ ಏನಿದೆ ಇದು ಅವರಿಗೆ ಡೈರೆಕ್ಷನ್ ಅಂದ್ರೆ ಅಲ್ಲಿಂದ ಹಿಂಭಾಗದಲ್ಲಿ ಇರ್ತಕ್ಕಂತಹ ಚಿಂಗಾರಿ ಟಾಪ್
ಮಧ್ಯದಲ್ಲಿ ಸಿಂಹದ ಮಧ್ಯದಲ್ಲಿ ಇರತಕ್ಕಂತಹ ಮಧ್ಯದ ಪಾಯಿಂಟ್ ಮತ್ತು ಈ ಫ್ರಂಟ್ ಪಾಯಿಂಟ್ ಅನ್ನು ಇಟ್ಟುಕೊಂಡು ಏನಂದ್ರೆ ಫೈರ್ ಮಾಡಿದಂತಹ ಸಂದರ್ಭದಲ್ಲಿ ಶತ್ರುಗಳಿಗೆ ನೇರವಾಗಿ ಏನಂದ್ರೆ ಹಾನಿಯನ್ನು ಉಂಟು ಮಾಡುತ್ತಿತ್ತು ಅಂತ ಹೇಳಿ ಇಲ್ಲಿ ಹೇಳಬಹುದು. ಮತ್ತೆ ಇಲ್ಲಿ ಏನಿದೆಲ್ಲ ಈ ಸಿಂಬಲ್ ಡೈರೆಕ್ಷನ್ ಸಿಂಬಲ್ ಏನಿದೆಲ್ಲ ಇಲ್ಲಿ ಪಕ್ಕದಲ್ಲಿ ಈ ರೀತಿ ನೇರವಾಗಿ ಗುರುತು ಮಾಡತಕ್ಕಂತಹ ಸಿಂಬಲ್ಗಳಿಲ್ಲ, ಆದರೆ ಬೇರೆ ಬೇರೆ ಆದಂತಹ ಎಲೆಗಳನ್ನು ಕೂಡ ನಾವು ಕಾಣ್ತೀವಿ. ಕಿಲ್ಲಾ ಸಿಕಾ ಅಂತ ಅಂದ್ರೆ ಇಡೀ ಕೋಟೆಯನ್ನ ಬ್ರೇಕ್ ಮಾಡೋದು, ಅಂದ್ರೆ ಬ್ರೇಕರ್ ದ ಫೋರ್ಟ್ ಅಂತೇಳಿ ಆ ತೋಪಿಗೆ ಇರತಕ್ಕಂತಹ ಇನ್ನೊಂದು ಉಪನಾಮ ಅದು. ಅಂದ್ರೆ ಈ ತೋಪಿನಿಂದ ಹೊರಬಿದ್ದಂತಹ ಗುಂಡು ಏನಾಗ್ತೈತೆ ಅಂದ್ರೆ ಶತ್ರುಗಳ ಎದೆ ನಡುಗಿಸಿ ಅವರ ಒಂದು ಕೋಟೆಯನ್ನು ಕಟ್ಕೊಂತ ಇದ್ರಲ್ಲ, ಅಥವಾ ಶತ್ರುಗಳು ಏನು ಬರ್ತಾ ಇದ್ರು ಅವರನ್ನ ಬ್ರೇಕ್ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ ಅಂತೇಳಿ ಏನಂದ್ರೆ ಈ ಒಂದು ಇದಕ್ಕೆ ಇತ್ತು. ಈ ಕಾರಣಕ್ಕಾಗಿ ಇದನ್ನ ಮೇಂದಾ ಟಾಪ್ ಅಂತೇಳಿ ಕೂಡ ಕರೀತಾರೆ. ಇದನ್ನು ಮೊಘಲ್ ಎಂಪೈರ್ ಔರಂಗಜೇಬನು ಕೂಡ ಈ ಒಂದು ತೋಪಿನ ಬಗ್ಗೆ ಏನಂತೇಳಿ ಅಂದರೆ ಮೆನ್ಷನ್ ಕೂಡ ಏನಂದ್ರೆ ಮಾಡಿದ್ದಾರೆ. ತೋಪ್ ಕಿಲ್ಲಾ ಸಿಕಾನ್ ಅಂತ ಹೇಳಂತಕ್ಕಂತಹ ಒಂದು ಮೆನ್ಷನ್ ಮಾಡಿದ್ದಾರೆ. ಇದರದ ಇಂಗ್ಲೀಷಿನ ಅರ್ಥ ಏನಾಗುತ್ತೆ ಅಂತೇಳಂದ್ರೆ ಬ್ರೇಕರ್ ದ ಪೋರ್ಟ್ ಅಂತಕ್ಕಂತಹ ಒಂದು ಇಂಗ್ಲೀಷ್ ಅನುವಾದ. ಕನ್ನಡದಲ್ಲಿ ಇದೇನಾಗುತ್ತೆ ಅಂತೇಳಂದ್ರೆ ಕೋಟೆಯನ್ನು ಛಿದ್ರಗೊಳಿಸುವುದು ಅಥವಾ ಕೋಟೆಯನ್ನು ಒಡೆದು ಹಾಕ್ತಕ್ಕಂತಹ ಒಂದು ವ್ಯವಸ್ಥೆ ಅಂತೇಳಿ ಕೂಡ ಇದನ್ನು ನಾವು ಕರಿತೀವಿ.